ನಮಸ್ಕಾರ ಸ್ನೇಹಿತರೆ, ಸುದ್ದಿಯಾನಕ್ಕೆ ಸ್ವಾಗತ. ಶ್ರೀ ಸಿದ್ದೇಶ್ವರ ಸ್ವಾಮೀಜಿ, ಶತಮಾನದ ಸಂತ, ಜ್ಞಾನಯೋಗಿ, ಸರಳತೆಯ ಸಾಕಾರ ಮೂರ್ತಿ, ಪ್ರವಚನ ಪಂಡಿತ, ಸಂಸ್ಕೃತ ವಿದ್ವಾಂಸ, ಮನುಕುಲದ ಸೇವೆ ಮಾಡಿ ತಮ್ಮ ಪ್ರತಿ ಹೆಜ್ಜೆಯಲ್ಲೂ ಸಮಾಜವನ್ನ ತಿದ್ದಿ ತೀಡಿ ಬಂದವರಿಗೆಲ್ಲ ಪ್ರಸಾದ ನೀಡಿ ಅದೆಷ್ಟೋ ಮಂದಿಯ ಜೀವನಕ್ಕೆ ದಾರಿ ದೀಪವಾಗಿದ್ದ ಮಹಾನ್ ಸಂತ ಸಿದ್ದೇಶ್ವರ ಶ್ರೀಗಳು ಇನ್ನಿಲ್ಲ ಅನ್ನುವುದನ್ನ ನಮಗ್ಯಾರಿಗೂ ಅರಗಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅತ್ಯಂತ ಅಪರೂಪದ ಶರಣರ ಪ್ರಭಾವಕ್ಕೆ ಒಳಗಾದವರು ಶ್ರೀಗಳ ಹಿತವಚನವನ್ನ ಕೇಳಿದವರ ಮನಸ್ಸಲ್ಲಿ ಈಗ ಅಕ್ಷರಶಃ ಶೂನ್ಯ ಭಾವ. ಇವತ್ತಿನ ಈ ಎಪಿಸೋಡ್ನಲ್ಲಿ ನಾನು ನಿಮಗೆ ಸಿದ್ದೇಶ್ವರ ಶ್ರೀಗಳ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ನೀಡ್ತೇನೆ. ನಾನು ಹರಿಪ್ರಸಾದ್. 1941 ಅಕ್ಟೋಬರ್ 24ರಂದು ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ವಿಜಯಪುರ ಜಿಲ್ಲೆಯ ತಿಕೋಟಾ ತಾಲೂಕಿನ ಬಿಜ್ಜರಗಿ ಗ್ರಾಮದ ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿದವರು. ಸಿದ್ದಗೊಂಡಪ್ಪ ಇವರ ಬಾಲ್ಯದ ಹೆಸರಾಗಿತ್ತು. ಬಳಿಕ ತಿಕೋಟಾ ತಾಲೂಕಿನ ಅಂದರೆ ಈಗಿನ ತಿಕೋಟಾ ತಾಲೂಕಿನ ಬಿಜ್ಜರಗಿ ಗ್ರಾಮದ ಶಾಲೆಯಲ್ಲಿನೇ 4ನೇ ತರಗತಿವರೆಗೆ ವಿದ್ಯಾಭ್ಯಾಸ ಮಾಡಿದರು. ಅಲ್ಲಿಂದ ಮಲ್ಲಿಕಾರ್ಜುನ ಸ್ವಾಮಿಗಳ ಬಳಿ ಬಂದ ಸಿದ್ದೇಶ್ವರ ಶ್ರೀಗಳು ಆಗಲೇ ವಚನಗಳನ್ನು ನಿರರ್ಗಳವಾಗಿ ಹೇಳೋದಿಕ್ಕೆ ಶುರು ಮಾಡಿದರು. ಆಗಿನೂ 4ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದಂತಹ ಹುಡುಗ. ಸಿದ್ದೇಶ್ವರ ಶ್ರೀಗಳ ಪಾಲಿಗೆ ಮಲ್ಲಿಕಾರ್ಜುನ ಸ್ವಾಮಿಗಳೇ ಮೊದಲ ಗುರು. ತಾವು ಪ್ರವಚನ ಮಾಡುವ ಸ್ಥಳಗಳಿಗೆ ಅವರು ಸಿದ್ದೇಶ್ವರರನ್ನು ಕರ್ಕೊಂಡು ಹೋಗ್ತಾ ಇದ್ರು. ಜೊತೆಗೆ ಶ್ರೀಗಳ ವಿದ್ಯಾಭ್ಯಾಸ ಮುಂದುವರಿಯುವಂತೆ ಕೂಡ ಅವರು ನೋಡಿಕೊಂಡಿದ್ರು. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಪಡೆದ ನಂತರ ಕೊಲ್ಲಾಪುರ ವಿಶ್ವವಿದ್ಯಾನಿಲಯದಿಂದ ತತ್ವಶಾಸ್ತ್ರ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಸಿದ್ದೇಶ್ವರ ಶ್ರೀಗಳು ಪೂರ್ಣಗೊಳಿಸಿದರು. ವಚನದ ಬಗ್ಗೆ ಅವರಿಗೆ ಎಷ್ಟರ ಮಟ್ಟಿಗೆ ಆಸಕ್ತಿ ಇತ್ತು ಅಂದರೆ, ಪದವಿ ಅಭ್ಯಾಸದ ವೇಳೆಯಲ್ಲೇ ಶ್ರೀ ಸಿದ್ದೇಶ್ವರ ಶ್ರೀಗಳು ತಮ್ಮ ಗುರುಗಳಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು ಮಾಡಿರುವಂತಹ ಪ್ರವಚನಗಳನ್ನು ಒಂದುಗೂಡಿಸಿ ಸಿದ್ಧಾಂತ ಶಿಖಾಮಣಿ ಎಂಬ ಪುಸ್ತಕವನ್ನು ಬರೆದು ಗುರುಗಳ ಹೆಸರಿನಲ್ಲಿ ಅದನ್ನು ಪ್ರಕಟಿಸಿದರು. ಆಗ ಅವರಿಗೆ ಕೇವಲ 19 ವರ್ಷ ವಯಸ್ಸು. ಇನ್ನು ಸಿದ್ದೇಶ್ವರರ ಮಾತು ಅಂದರೆ ಅವರ ಗುರುಗಳಾದ ಮಲ್ಲಿಕಾರ್ಜುನ ಸ್ವಾಮಿಗಳಿಗೂ ಎಲ್ಲಿಲ್ಲದ ಅಭಿಮಾನ ಇತ್ತು. ಆತ ಮಹಾಬುದ್ಧಿವಂತ, ಆಧ್ಯಾತ್ಮಿಕದಂತೆ ಲೌಕಿಕ ವಿಷಯಗಳಲ್ಲೂ ವಿಶೇಷ ಪರಿಜ್ಞಾನ ಈ ಹುಡುಗನಿಗಿದೆ, ಮುಂದೆ ಜಗತ್ತಿಗೆ ಈತ ದೊಡ್ಡವನಾಗ್ತಾನೆ ಅಂತ ಎಲ್ಲರೆದುರೂ ಹೇಳ್ತಾನೆ ಬಂದಿತ್ತು. ಸ್ನಾತಕೋತ್ತರ ಪದವಿಯನ್ನು ಪಡೆದು ವಿಜಯಪುರಕ್ಕೆ ಹಿಂದಿರುಗಿದ ನಂತರ ಸಿದ್ದೇಶ್ವರರಿಗೆ ಭಗವದ್ಗೀತೆಯ ಬಗ್ಗೆ, ಉಪನಿಷತ್ತುಗಳ ಬಗ್ಗೆ ಮಲ್ಲಿಕಾರ್ಜುನ ಸ್ವಾಮಿಗಳು ವ್ಯಾಖ್ಯಾನವನ್ನು ನೀಡಿ ಅವರ ಜ್ಞಾನವನ್ನು ವಿಸ್ತಾರಗೊಳಿಸಿದರು. ಉಪನಿಷತ್ತುಗಳು, ಭಗವದ್ಗೀತೆ, ಯೋಗಸೂತ್ರ, ವಚನಶಾಸ್ತ್ರ ಮುಂತಾದ ವಿಷಯಗಳ ಬಗ್ಗೆ ಗುರುಗಳಿಂದ ಕಲಿತುಕೊಂಡರು. ಬಳಿಕ ಜೀವನದುದ್ದಕ್ಕೂ ತಾವು ಕಲಿತಿದ್ದನ್ನು, ತಮ್ಮ ಪಾಂಡಿತ್ಯವನ್ನು, ವೇದಾಂತ ತತ್ವಗಳನ್ನು ಅತ್ಯಂತ ಸರಳವಾಗಿ ಜನರಿಗೆ ವಿವರಿಸ್ತಾ ಬಂದಿದ್ದರು. ಮನುಷ್ಯ ಶಾಂತಿಯನ್ನು ಪಡೆಯಬೇಕಾದರೆ ಮನಸ್ಸು ಸ್ವತಂತ್ರವಾಗಿರಬೇಕು. ಮನಸ್ಸಿನ ಮೇರೆಗಳು ಅವು ಕಳಚಿ ಬಿದ್ದಿರಬೇಕು. ಆಗ ಮನಸ್ಸು ವಿಕಸಿತವಾಗಬೇಕಾದರೆ, ಹರುವಾಗಬೇಕಾದರೆ, ಸೀಮೆಗಳನ್ನು ಕಳಚಬೇಕಾಗಿತ್ತು ಅಂದರೆ ಸತ್ಯದ ಆವಿರ್ಭಾವ ಆಗಬೇಕಾಗ್ತದೆ. ಇವು ಮೂರನ್ನು ಪ್ರತ್ಯೇಕಿಸಲಿಕ್ಕೆ ಬರುವುದಿಲ್ಲ. ಇನ್ನು ಸಿದ್ದೇಶ್ವರ ಶ್ರೀಗಳ ಪಾಂಡಿತ್ಯ ಕೇವಲ ಕನ್ನಡಕ್ಕಷ್ಟೇ ಸೀಮಿತ ಆಗಿರಲಿಲ್ಲ. ಸಂಸ್ಕೃತ, ಇಂಗ್ಲಿಷ್, ಮರಾಠಿ, ಹಿಂದಿ ಸೇರಿದಂತೆ ಅನೇಕ ಭಾಷೆಗಳನ್ನು ತಮ್ಮೊಳಗೆ ಕರಗತ ಮಾಡಿಕೊಂಡಿದ್ರು. ಹೀಗಾಗಿ ಸಂತ ಮಹಾಶಯರಿಗೆ ದೇಶದ ತುಂಬ ಅನುಯಾಯಿಗಳಿದ್ರು. ಕರ್ನಾಟಕ ಮಾತ್ರ ಅಲ್ಲ, ಮಹಾರಾಷ್ಟ್ರದಲ್ಲಿ ಮರಾಠಿಯಲ್ಲಿನೇ ತಿಂಗಳುಗಟ್ಟಲೆ ಪ್ರವಚನ ನೀಡ್ತಾ ಇದ್ರು. ಅಮೆರಿಕ, ಆಸ್ಟ್ರೇಲಿಯಾ ಸೇರಿದಂತೆ ಹಲವು ರಾಷ್ಟ್ರಗಳಲ್ಲಿ ಪ್ರವಚನವನ್ನು ನೀಡ್ತಾನೆ ಅಲೆದಾಡಿದ್ರು. ನಾನು ನನ್ನದು ಅನ್ನೋದನ್ನೆಲ್ಲ ತೊರೆದು ಬದುಕಿನಿದ್ದಕ್ಕೂ ಅತ್ಯಂತ ಸರಳವಾಗಿ ಸರ್ವರ ಏಳಿಗೆಗಾಗಿ ದುಡಿದಿದ್ರು. ಜಾತಿ, ಧರ್ಮ, ಪಂಥ ಎಲ್ಲವನ್ನ ಮೀರಿ ನಿಂತು ಮಾನವೀಯತೆಯ ಸೇವೆಯನ್ನಷ್ಟೇ ಮಾಡಿದ್ರು. ಇನ್ನು ಸಿದ್ದೇಶ್ವರ ಶ್ರೀಗಳ ಪ್ರವಚನಗಳ ಕುರಿತು ನಿಮಗೆ ಒಂದಿಷ್ಟು ವಿಷಯವನ್ನ ಹೇಳಲೇಬೇಕು.
ಪ್ರವಚನ ಮಾಡುವಾಗ ಶ್ರೀಗಳ ಕೈಯಲ್ಲಿ ಒಂದು ಸಣ್ಣ ಚೀಟಿ ಕೂಡ ಇರ್ತಾ ಇರಲಿಲ್ಲ. ನಿರರ್ಗಳವಾಗಿ ಒಂದಾದ ಮೇಲೊಂದರಂತೆ ವಚನಗಳನ್ನು ಹೇಳ್ತಾ ಅವುಗಳನ್ನು ಜನರಿಗೆ ಅರ್ಥವಾಗುವಂತೆ ವಿವರಿಸ್ತಾ ಇದ್ರು. ನಿತ್ಯವೂ ಶ್ರೀಗಳ ಪ್ರವಚನದ ಅವಧಿ 45 ನಿಮಿಷದಿಂದ 1 ಗಂಟೆವರೆಗೆ ಮಾತ್ರ ಇರ್ತಾ ಇತ್ತು. ಹೆಚ್ಚಾಗಿ ಬೆಳಗ್ಗೆ 6 ಗಂಟೆಗೆ ಶ್ರೀಗಳು ಪ್ರವಚನವನ್ನು ಶುರು ಮಾಡ್ತಾ ಇದ್ರು. ಅವರು ಎಲ್ಲೇ ಇರಲಿ, ಎಷ್ಟು ಹೊತ್ತಿಗೆ ಅವರು ಪ್ರವಚನವನ್ನು ಶುರು ಮಾಡಲಿ, ಸಿದ್ದೇಶ್ವರ ಶ್ರೀಗಳ ಪ್ರವಚನ ಕೇಳೋದಕ್ಕೆ ಜನಸಾಗರನೇ ಬಂದು ಸೇರ್ತಾ ಇದ್ದರು. ಶ್ರೀಗಳ ಭಾಷೆ, ಧಾಟಿ, ಪದಪ್ರಯೋಗ, ಉದಾಹರಣೆಗಳ ಮೂಲಕ ಎಲ್ಲ ಸಂಗತಿಗಳನ್ನು ಸಮ್ಮಿಳಿತಗೊಳಿಸಿ ಮನಸ್ಸಿಗೆ ನಾಟುವಂತೆ ಹೇಳ್ತಾ ಇದ್ದ ರೀತಿ, ಕಲ್ಲು, ಮಣ್ಣು, ಗಿಡ, ಮರ, ಹೂವು, ಪ್ರಾಣಿ, ಪಕ್ಷಿ, ಜೀವ ವೈವಿಧ್ಯತೆಯನ್ನ ಎಲ್ಲರೊಳು ಒಂದಾಗಿ ಬದುಕುವುದನ್ನ ಕಣ್ಣಿಗೆ ಕಟ್ಟುವಂತೆ ವಿವರಿಸ್ತಾ ಇತ್ತು. ಅನಕ್ಷರಸ್ಥರಿಗೂ ಅವರ ಮಾತುಗಳು ಅರ್ಥ ಆಗ್ತಾ ಇತ್ತು. ಈಗ ಆಗೋದಿಲ್ಲ, ಏನು ವಸ್ತುಗಳ ಚಿತ್ರವನ್ನು ನಾವು ಬರೀಬಹುದು, ಯಾಕೆ ಸಣ್ಣ ಇರ್ತಾವ, ಅದನ್ನು ಬರೀಬಹುದು, ವರ್ಣಿಸಬಹುದು, ಏನೆಲ್ಲ ಮಾಡಬಹುದು. ಅವು ಚೆನ್ನಾಗಿ ಸಣ್ಣ 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 ಇರ್ತಾವ, ಮೇರೆಗಳಿರ್ತಾವ, ಆದ್ದರಿಂದ ಎಲ್ಲ ಮಾಡಬಹುದು. ಮೇರೆ ಇಲ್ಲದಂಥ ಈ ಬಯಲನ್ನು ಬರೀಲಿಕ್ಕೆ ಬರ್ತದೇನು ಹೇಳಿ? ಎಲ್ಲಿ ಬಣ್ಣ ಇಲ್ಲ, ಎಲ್ಲಿ ಕೊನೆ ರೇಷೆಗಳಿಲ್ಲ, ಅದನ್ನು ಬರೆಯೋದು ಹೇಗೆ, ಅದನ್ನು ವರ್ಣಿಸೋದು ಹೇಗೆ, ಅದನ್ನು ನಾವು ಹೆಂಗೆ ವರ್ಣಿಸ್ತೇವೆ? ಇನ್ಫಿನಿಟ್, ಬೌಂಡ್ಲೆಸ್ ಸ್ಪೇಸ್, ಸ್ಪೇಸ್ ವಿಚ್ ಈಸ್ ಬೌಂಡ್ಲೆಸ್ ಅಂತ ವರ್ಣಿಸ್ತೇವೆ. ಅವರ ಪ್ರವಚನ ಮಾತುಗಳನ್ನು ಕೇಳಿದರೆ ಪ್ರತಿಯೊಬ್ಬರ ಜೀವನದಲ್ಲೂ ಅದ್ಭುತ ಬದಲಾವಣೆ ಬರ್ತಾ ಇತ್ತು. ಶಾಂತಿಯುತ ಮತ್ತು ಸಂತೋಷದ ಜೀವನಕ್ಕೆ ಮಾರ್ಗದರ್ಶಿಯಾಗಿದ್ದ ಈ ಶತಮಾನದ ಸಂತ, ಇದೇ ಕಾರಣಕ್ಕೆ ಶ್ರೀಗಳಲ್ಲಿ ಜನರು ದೇವರನ್ನು ಕಾಣ್ತಾರೆ. ಭಕ್ತರ ಪಾಲಿಗೆ ಸಿದ್ದೇಶ್ವರರು ಅಕ್ಷರಶಃ ಜೀವಂತ ದೇವರಾಗಿ ಬಿಟ್ಟಿದ್ರು, ನಡೆದಾಡುವ ಭಗವಂತ ಅಂತಾನೆ ಗುರುತಿಸಿಕೊಂಡಿದ್ರು. ಸಿದ್ದೇಶ್ವರ ಶ್ರೀಗಳು ಅಲ್ಲಮ ಪ್ರಭುವಿನ ವಚನಗಳ ಮೇಲೆಯೇ ಅಧಿಕೃತ ಭಾಷಣಕಾರರಾಗಿದ್ರು. ಭಾರತದ ಸಂತರು ಮತ್ತು ವಿವಿಧ ಕೃತಿಗಳ ಆಧಾರದ ಮೇಲೆ ಹಲವಾರು ಪುಸ್ತಕಗಳನ್ನು ಕೂಡ ಬರೆದಿದ್ರು. ವೇದಾಂತ, ಗೀತೆ, ಯೋಗಸೂತ್ರ, ವಚನಗಳ ಕುರಿತ ಇವರ ಉಪನ್ಯಾಸಗಳು ಸಾಕಷ್ಟು ಹೆಸರುವಾಸಿಯಾಗಿವೆ. ಇನ್ನು ಸಿದ್ದೇಶ್ವರ ಶ್ರೀಗಳ ಬಗ್ಗೆ ಕುತೂಹಲಕಾರಿ ಸಂಗತಿಗಳನ್ನು, ಅವರು ಯಾಕೆ ಜೀವಂತ ದೇವರಾಗಿದ್ರು, ಉಳಿದೆಲ್ಲ ಆಧ್ಯಾತ್ಮ ಗುರುಗಳಿಂದ ಶ್ರೀಗಳು ಯಾಕೆ ಮತ್ತು ಹೇಗೆ ಭಿನ್ನವಾಗಿ ಕಾಣ್ತಾರೆ, ಜನರ ಮೇಲೆ ಅಷ್ಟೊಂದು ಗಾಢವಾದ ಪ್ರಭಾವ ಬೀರಿರೋದು ಯಾಕೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಿಮಗೆ ಕೊಡ್ತೀನಿ. ನಿಮಗೆ ಗೊತ್ತಿರಲಿ, ಸಿದ್ದೇಶ್ವರ ಶ್ರೀಗಳ ಅಂಗಿಯಲ್ಲಿ ಒಂದು ಜೇಬ್ ಕೂಡ ಇರ್ತಿರಲಿಲ್ಲ. ಕಿಸೆ ಇಲ್ಲದ ಅಂಗಿಯನ್ನಷ್ಟೇ ಅವರು ಧರಿಸ್ತಾ ಇದ್ರು. ಯಾಕಂದ್ರೆ ಯಾವತ್ತೂ ಯಾರೊಬ್ಬರಿಂದಲೂ ಶ್ರೀಗಳು 1 ರೂಪಾಯಿ ಕೂಡ ಹಣ ಕೇಳಿದವರಲ್ಲ, ಹಣ ಪಡೆದವರಲ್ಲ. ಜ್ಞಾನ ಯೋಗಾಶ್ರಮವನ್ನ ಕಟ್ಟಿ ಅದನ್ನು ನಡೆಸೋದಿಕ್ಕೆ ಸರ್ಕಾರದಿಂದಾಗಲಿ ರಾಜಕಾರಣಿಗಳಿಂದಾಗಲಿ ಎಂದೂ ಅವರು ಹಣ ಸ್ವೀಕರಿಸಿಲ್ಲ. ಭಕ್ತರು ಕೊಟ್ಟ ಹಣದಲ್ಲೇ ಆಶ್ರಮವನ್ನು ನಡೆಸ್ತಾ ಇದ್ರು. ಸಿದ್ದೇಶ್ವರ ಶ್ರೀಗಳ ಹೆಸರಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಕೂಡ ಇರಲಿಲ್ಲ. ಭಕ್ತರು ಕೊಟ್ಟ ಹಣದಲ್ಲೇ ಅನ್ನ ಸಂತರ್ಪಣೆ ಅರ್ಥಾತ್ ಪ್ರಸಾದವನ್ನು ನೀಡಲಾಗ್ತಾ ಇತ್ತು. ಕೆರೆಯ ನೀರನ್ನು ಕೆರೆಗೇ ಚೆಲ್ಲಿ ಜನರು ಕೊಟ್ಟಿದ್ದನ್ನು ಮತ್ತೊಂದು ರೂಪದಲ್ಲಿ ಜನತೆಗೇ ಸಲ್ಲಿಸುವಂತಹ ಕೆಲಸವನ್ನು ಸಿದ್ದೇಶ್ವರ ಶ್ರೀಗಳು ಮಾಡಿದರು. ಜೀವನದಲ್ಲಿ ಎಂದೂ ಆಡಂಬರ ಮಾಡಿದವರಲ್ಲ, ಅದ್ಧೂರಿಯಾಗಿ ಬದುಕಿದವರಲ್ಲ. ಒಂದು ಅಂಗಿ, ಒಂದು ಲುಂಗಿ, ಸರಳತೆಯ ಸಾಕಾರ ಮೂರ್ತಿಯಾಗಿದ್ದರು. ಜ್ಞಾನವೇ ಸಂಪತ್ತು ಅಂತ ಅಂದ್ಕೊಂಡಿದ್ರು, ಅದನ್ನು ಪರಿಪಾಲಿಸಿದರು. ಜನರಲ್ಲೇ ಪರಮಾತ್ಮನನ್ನ ಕಾಣ್ತಾ ಇದ್ರು. ಜನ ಕಲ್ಯಾಣವನ್ನೇ ಸರ್ವಸ್ವವನ್ನಾಗಿಸಿಕೊಂಡಿದ್ರು. ಯಾವುದರ ಮೇಲೆಯೂ ಶ್ರೀಗಳು ಅಂತಹ ಆಸೆಯನ್ನ ಹೊಂದಿರಲಿಲ್ಲ. ಇಂಥದ್ದೇ ಬೇಕು, ಹೀಗೇನೆ ನಡಿಬೇಕು, ನಾನು ಹೇಳಿದಂತೆ ಆಗಬೇಕು, ಇದ್ಯಾವುದು ಕೂಡ ಅವರಲ್ಲಿರಲಿಲ್ಲ. ಇದ್ಯಾವುದಕ್ಕೂ ಅವರು ಕಟ್ಟು ಬಿದ್ದವರೂ ಅಲ್ಲ. ಕೈಯಿಂದ ಕೊಟ್ಟವರೇ ಹೊರತು ಯಾವುದಕ್ಕೂ ಕೈ ಚಾಚಿರಲಿಲ್ಲ. ಇದೇ ಶರಣನ ನಿಜವಾದ ಬದುಕು. ಬದುಕಿನಿದ್ದಕ್ಕೂ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡವರಲ್ಲ. ಒಂದೇ ಒಂದು ಕಪ್ಪು ಚುಕ್ಕೆ ಕೂಡ ಇಲ್ಲದ ಅತ್ಯಂತ ಪರಿಶುದ್ಧವಾದ ಜೀವನ ಅವರದ್ದು. ಇನ್ನು ಪದ್ಮಶ್ರೀ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಅವರನ್ನು ಹುಡುಕೊಂಡು ಬಂದರೂ ಅವೆಲ್ಲವನ್ನು ಕೂಡ ನಯವಾಗಿದೆ ತಿರಸ್ಕರಿಸಿದರು.
ಗೌರವ ಡಾಕ್ಟರೇಟ್ ಕೂಡ ನನಗೆ ಬೇಡ ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದರು. ನನಗೆ ಯಾವ ಪ್ರಶಸ್ತಿ ಪುರಸ್ಕಾರವೂ ಬೇಡ ಅನ್ನೋದು ಅವರ ದೃಢ ನಿಲುವಾಗಿತ್ತು. ಬದುಕಿನುದ್ದಕ್ಕೂ ಆದರ್ಶ ಪಾಲಿಸಿದರೆ ಸಾಲದು, ನುಡಿದಂತೆ ನಡೆಯುವವರು ದೇಹ ತ್ಯಾಗದ ನಂತರವೂ ಅದೇ ಸ್ವರೂಪದಲ್ಲಿರಬೇಕು ಅನ್ನುವಂಥದ್ದು ಶ್ರೀಗಳಿಗೆ ಅನಿಸಿತ್ತೋ ಏನೋ. ತಮ್ಮ ನಿಧನದ ಬಳಿಕ ಯಾವುದೇ ಸಾಂಪ್ರದಾಯಿಕ ವಿಧಿವಿಧಾನಗಳನ್ನು ಪಾಲಿಸುವುದು ಬೇಡ ಅಂತ 2017ರಲ್ಲೇ ಅವರು ಬರೆದಿಟ್ಟಿದ್ರು. ತಮ್ಮ ಅಂತ್ಯ ಸಂಸ್ಕಾರ ಯಾವ ಸ್ವರೂಪದಲ್ಲಿ ಆಗಬೇಕು ಅನ್ನೋದನ್ನು ಕೂಡ ಅವರು ಬರೆದಿಟ್ಟಿದ್ರು. ಸಮಾಧಿ ಮಾಡಬಾರದು, ತನಗೊಂದು ಗುಡಿ ಕಟ್ಟಿ ಗದ್ದುಗೆಯ ಪೂಜೆಯನ್ನು ಮಾಡಬಾರದು ಎಂಬ ತೀರ್ಮಾನಕ್ಕೆ ಸಿದ್ದೇಶ್ವರ ಶ್ರೀಗಳು ಬಂದಿದ್ರು. ಇಡೀ ಜಗತ್ತಲ್ಲೇ ಅಪರೂಪದ ಸಂತರಾಗಿದ್ದ ಜ್ಞಾನಯೋಗಿ ಸಿದ್ದೇಶ್ವರ ಶ್ರೀಗಳು ಈಗ ಲಿಂಗೈಕ್ಯರಾಗಿದ್ದಾರೆ. ಆದರೆ ಅವರ ಪ್ರವಚನಗಳು, ಬದುಕಿನ ಕುರಿತ ಮಾತುಗಳು ಯಾವತ್ತಿಗೂ ಶಾಶ್ವತ. ಅಸಂಖ್ಯಾತ ಅನುಯಾಯಿಗಳ ಹೃದಯದಲ್ಲಿ, ಜೀವನದಲ್ಲಿ ಶ್ರೀಗಳು ಅಜರಾಮರ. ಅವರು ತೋರಿದ ಹಾದಿಯಲ್ಲಿ ನಡೆಯುವ ಪ್ರಯತ್ನ ಮಾಡುವುದಷ್ಟೇ ನಾವೆಲ್ಲರೂ ಅವರಿಗೆ ನೀಡಬಹುದಾಗಿರುವ ನಿಜವಾದ ಗೌರವ. ಸಂತರಿಗೆ ಸಾವಿಲ್ಲ, ಅವರು ದೇಹ ತ್ಯಜಿಸಿರಬಹುದು, ಆದರೆ ಅವರು ತೋರಿದ ದಾರಿಯಲ್ಲಿ ನಡೆಯುವವರ ಜೊತೆಗೆ ಸಿದ್ದೇಶ್ವರ ಶ್ರೀಗಳು ಯಾವತ್ತೂ ಇದ್ದೇ ಇರ್ತಾರೆ. ನಮಸ್ಕಾರ.